ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐಥಾಟ್ಸ್. ಇವತ್ ನಾನು ನಿಮಗೆ ಸತ್ಯನಾರಾಯಣ ಭಕ್ಷ್ಯ ಅಲ್ವಾ ಅಥವಾ ಸತ್ಯನಾರಾಯಣ ಪೂಜೆಗೆ ಮಾಡುವಂತ ಪ್ರಸಾದ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು ಬಾಳೆಹಣ್ಣನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರವೆ ತಗೊಂಡಿದ್ದೀನಿ ನಾನು, ಎಲ್ಲದನ್ನು ಕೂಡ ಈ ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಒನ್ ಕಪ್ ರವೆ ತಗೊಂಡಿದ್ದೀನಿ, ಅದಕ್ಕೆ ಕರೆಕ್ಟ್ ಆಗಿ ಒನ್ ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಆಮೇಲೆ ಕಾಲ್ ಕಪ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ. ಆಮೇಲೆ ತುಪ್ಪ. ನೀವೀಗ ಒಂದು 15-20 ಜನಕ್ಕೆಲ್ಲ 1/2 kg ಲೆಕ್ಕದಲ್ಲಿ ಮಾಡೋದಾದ್ರೆ 250 ಗ್ರಾಮ್ ರವೆ ತಗೊಂಡ್ರೆ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತಗೊಂಡ್ಬೇಕಾಗತ್ತೆ. ಆಮೇಲೆ ಹಾಲನ್ನ ಮಾತ್ರ ನೀವು ಒಂದು 150-200 ml ಹಾಲು ಹಾಕೊಳ್ಳಿ. ಆಮೇಲೆ ಉಳಿದಿದ್ದನ್ನ ನೀರು ಸೇರಿಸ್ಕೊಂಡ್ರೆ ಆಯ್ತು. ಬಾಳೆಹಣ್ಣು ಮಾತ್ರ ಒಂದು 3-4 ಬಾಳೆಹಣ್ಣು ಹಾಕ್ಬೇಕಾಗತ್ತೆ. ಸೊ ಇವಾಗ ನಾವು ಪ್ರಸಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಈ ರೀತಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೀಗ ಫಸ್ಟ್ ಈಗ ನಾವು ರವೆನ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ರವೆ ಹಾಕ್ತಾ ಇದ್ದೀನಿ. ಇದು ತುಪ್ಪ ಹಾಕೊಂಡಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಜಾಸ್ತಿ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿ ಚೆನ್ನಾಗಿ ಬರುತ್ತೆ ಪ್ರಸಾದ. ಸೊ ಇದನ್ನ ನಾವು ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ. ಈಗ ನಾನು ಪಕ್ಕದಲ್ಲೇ ಸ್ವಲ್ಪ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ, ಅದನ್ನ ಈಗ ಹಾಕ್ತಾ ಇದ್ದೀನಿ. ಇದು ನೀರಲ್ಲಿ ಬೇಯಬೇಕು. ಸೊ ನೀರು ಹಾಕೊಂಡಾದ್ಮೇಲೆ ಪ್ರಸಾದಕ್ಕಲ್ವಾ, ಅದಕ್ಕೋಸ್ಕರ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲು ಹಾಕೊಂಡ್ರೆ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ. ಸೊ ನಾ 1/4 ಲೋಟದಷ್ಟು ಒಂದು ಲೋಟ ರವೆ ತಗೊಂಡ್ರೆ ಅದಕ್ಕೆ 1/4 ಲೋಟ ಹಾಲು ತಗೊಂಡಿದ್ದೀನಿ. ಸೊ ಇದೀಗ ಈ ಹಾಲು ಮತ್ತೆ ನೀರಲ್ಲಿ ರವೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಿದೆ ಇವಾಗ. ಸೊ ಈ ಟೈಮಲ್ಲಿ ನಾನು 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಫೈನಲ್ ಆಗಿ ನಾನು ಇದಕ್ಕೆ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಆಡ್ ಮಾಡಲ್ಲ ದೇವರಿಗೆ ಕೊಡೋದ್ರಿಂದಾಗಿ. ಇದಕ್ಕೆ ಬರೀ ಬಾಳೆಹಣ್ಣು ಮಾತ್ರ ಆಡ್ ಮಾಡ್ತಾರೆ. ನೆಕ್ಸ್ಟ್ ಇದಕ್ಕೆ ಬೇಕಾದ್ರೆ ನೀವು ಫೈನಲ್ ಆಗಿ ಒಂದ್ ಸ್ವಲ್ಪ ತುಪ್ಪ ಹಾಕೋಬಹುದು. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಫೈನಲ್ ಆಗಿ ಸತ್ಯನಾರಾಯಣ ಭಕ್ಷ್ಯ ಅಥವಾ ಪ್ರಸಾದ ರೆಡಿ ಆಗಿದೆ. ಸೊ ನಿಮ್ಗೂ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಚಾನೆಲ್ ನ ಯಾರಾದ್ರೂ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಐಥಾಳ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೋತೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಇದರಿಂದ ನನ್ನ ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಸಿಗ್ತೀನಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ.